ಇವತ್ತು ನಮ್ಮ ರಾಷ್ಟ್ರದಲ್ಲಿ ರೈತರುಗಳೆಲ್ಲ ಮಾಧ್ಯಮದವರಿಗೆ ಸ್ವಲ್ಪ ಗಮನಿಸಬೇಕು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ರಾಷ್ಟ್ರದಲ್ಲಿ ನಮ್ಮ ರೈತರುಗಳೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಒಂದು ವರ್ಷದಿಂದ ಸತತವಾಗಿ ಲಕ್ಷಾಂತರ ಮಂದಿ ರೈತರು ನಮ್ಮನ್ನ ಕೊಲೆ ಮಾಡ್ತಾ ಇದ್ದೀರಿ ನಮಗೆ ಸಂಬಳ ಇಲ್ಲ ಬೆಂಬಲ ಬೆಲೆ ಇಲ್ಲ ನಮ್ಮ ಪದಾರ್ಥಕ್ಕೆ ಸರಿಯಾದ ರೀತಿಯಿಂದ ಮಾರುಕಟ್ಟೆ ಇಲ್ಲ ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಪದಾರ್ಥಗಳನ್ನು ನಾವು ಯಾರು ಕೂಡ ಗೊಬ್ಬರ ಮಾಡಬೇಕಾಯಿತು ರಸ್ತೆಗೆ ಹಾಕಬೇಕಾಯಿತು ಹೂ ಬೆಳೆದವನು ತರಕಾರಿ ಬೆಳೆದವನು ಹಣ್ಣು ಬೆಳೆದವನು ಎಲ್ಲರಿಗೂ ಕೂಡ ಅಂಗಡಿನ ಮುಚ್ಚಿಸಿಬಿಟ್ರಿ ಮದುವೆ ಮಾಡೋನು ಪಾಪ ಅವರ ಪದಾರ್ಥಗಳನ್ನು ತಯಾರು ಮಾಡಿದಂಥವ್ರು ಇರೋದ ಎರಡು ಮೂರು ತಿಂಗಳು ಟೈಮು ಸೀಸನ್ನು ಅದಕ್ಕೂ ಕೂಡ ನೀವು ಮಾಡಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ಬಾಯಿ ಬಿಡ್ಕೊಂಡ ಅನೇಕ ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಬಂಡವಾಳ ಶಾಹಿಗಳಿಗೆ ರೈತರನ್ನ ಕೊಡಲಿಕ್ಕೆ ಒಂದು ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ನಮ್ಮನ್ನ ಬದುಕಕ್ಕೆ ಬಿಡಿ ಅಂತೇಳಿ ರೈತರೆಲ್ಲ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಷ್ಟ್ರದ ನಾಯಕರು ಅವತ್ತಿನ ಕಾಲದಲ್ಲೂ ಕೂಡ ಇವತ್ತವರೆಗೂ ಒಂದು ಕಾಲದಲ್ಲಿ ಬರ ಬಂದಾಗ ಹೊರಗಡೆ ದೇಶದಿಂದ ಅಮೆರಿಕ ಮತ್ತು ಬೇರೆ ಬೇರೆ ದೇಶದಿಂದ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಂತ ಕಾಲ ಜ್ವಾಳ ಬೇರೆ ಬೇರೆ ಎಲ್ಲ ಕೂಡ ಗೋಧಿ ಎಲ್ಲ ಹೊರಗಡೆ ತರಬೇಕಾದಂತ ಕಾಲ ಇವತ್ತು ನಮ್ಮ ರೈತರೇ ಬೆಳೆದದ್ದು ಸೌಲಭ್ಯದಾಗಿ ಹೊರಗಡೆ ದೇಶಕ್ಕೆ ಕಳಿಸ್ತಾ ಇದ್ದೇವೆ ರಫ್ತು ಮಾಡ್ತಾ ಇದ್ದೇವೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಹಂಗೆ ನಮ್ಮ ರೈತರು ಬದುಕ್ತಾ ಇದ್ರು ಇವತ್ತು ರೈತರ ಮೇಲೆ ಬಂಡವಾಳ ಶಾಹಿಗಳು ಕೊಡ್ಲಿಕ್ಕೆ ಹೊರಟಿದ್ದಾರೆ ಆ ಹಕ್ಕನ್ನ ಕೇಳ್ತಾ ಇದ್ದಾರೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಡೈಲಿ ಮಾಡೋರಿಗೆಲ್ಲ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಸತ್ತಿದ್ದಾರೆ ಮೂರು ಡಿಗ್ರಿ ಎರಡು ಡಿಗ್ರಿ ಚಳಿಲಿ ಸತ್ತಿದ್ದಾರೆ ಇವತ್ತರು ಕೂಡ ಒಬ್ಬ ಪ್ರಧಾನಮಂತ್ರಿ ಆಗಲಿ ಒಬ್ಬ ಮಂತ್ರಿ ಆಗಲಿ ಹೋಗಿ ಕೇಳಿ ಭೇಟಿ ಮಾಡಿ ಅವರ ಮಾತಾಡಕ್ಕೆ ಒಂದು ಸೌಜನ್ಯ ಕೂಡ ಇಲ್ಲ ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಇಲ್ಲ ಅಸೆಂಬ್ಲಿ ಚರ್ಚೆ ಇಲ್ಲ ಅವರು ನಾಳೆ ಭಾರತ್ ಬಂದ್ ಕರೆದಿದ್ದಾರೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷ ಶ್ರೀಮತಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಈ ದೇಶದ ಅನ್ನದಾತ ಈ ದೇಶವನ್ನು ರಕ್ಷಣೆ ಮಾಡ್ತಿರುವಂತ ಎಲ್ಲ ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಅವರ ಹೋರಾಟಕ್ಕೆ ಅವರ ಪ್ರತಿಭಟನೆಗೆ ಅವರ ಸಿದ್ಧಾಂತಕ್ಕೆ ಅವರ ನೋವಿನಲ್ಲಿ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ಅವ್ರದ ಎಲ್ಲ ತರದ ಹೋರಾಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅವ್ರ ಪರವಾಗಿ ನಿಂತುಕೊಳ್ತದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಕಾರ್ಯಾಧ್ಯಕ್ಷಗಳು ನಮ್ಮ ಶಾಸಕರುಗಳು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೂಡ ರೈತ ಸಂಘಟನೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದ ಎಲ್ಲ ರೈತರ ಪರವಾಗಿ ನಮ್ಮ ಬೆಂಬಲವನ್ನ ವ್ಯಕ್ತಪಡಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ ಇದು ನಮ್ಮ ಅಚಲ ನಿರ್ಧಾರ ನಮ್ಮ ಬದ್ಧತೆ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ